ನಾನು ಇವತ್ತು ಚಿತ್ರ ಮಾಡ್ತಿರೋದು ಪ್ರತಿಯೊಂದು ಚಿತ್ರೀಕರಣ ಇವತ್ತು ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ತೀನಿ. ಸಿನಿಮಾದಲ್ಲಿ ನಿಜವಾಗ್ಲು ಇಷ್ಟೊತ್ತಿಗೆ ನಾನು ಏನೋ ವೆಲ್ ಸೆಟಲ್ಡ್ ಅಂದ್ರೆ ಏನು, ನನಗೇನು ಯೋಚನೆ ಇಲ್ಲ, ಓಕೆ ಆರಾಮಾಗಿ ಬದುಕ್ಬೋದು, ಊಟ ತಿಂಡಿಗೆ ಯೋಚನೆ ಇಲ್ಲ, ನನಗೆ ಸ್ಟ್ರಗಲ್ ಬೇಕಾಗಿಲ್ಲ. ಯಾಕೆ ಒತ್ತಲಾಡಬೇಕು, ಮೂರು ತಿಂಗಳು ಆರಾರು ತಿಂಗಳು ಕೂತ್ಕೊಂಡು ಡೇ ಅಂಡ್ ನೈಟ್ ಸ್ಕ್ರಿಪ್ಟ್ ಮಾಡಿ ಯಾಕೆ ಒತ್ತಲಾಡಬೇಕು ಅಂತೆಲ್ಲ ಅನ್ಸುತ್ತೆ. ಬಟ್ ನನ್ನ ಒತ್ತಾಟಕ್ಕೊಂದು ಕಾರಣ ಇದೆ, ನನ್ನ ಸಿನಿಮಾ ಗುರಿಲಿಲ್ಲ, ನನ್ನ ಗುರಿ ಸಿನಿಮಾದಲ್ಲಿಲ್ಲ, ಸಿನಿಮಾನ ಹೊರತಾಗಿದೆ. ಅದಕ್ಕೋಸ್ಕರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಇಷ್ಟೊತ್ತಿಗೆ ಗುರಿ ಇದ್ದಿದ್ರೆ ನಾನು ಬರೀ ಹಿಟ್ಸ್ ಫ್ಲಾಪ್ ಅದನ್ನೇ ಯೋಚನೆ ಮಾಡ್ಕೊಂಡು ಇರ್ತಿದ್ದೆ. 2 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. ನನ್ನ ಪ್ರತಿ ಚಿತ್ರದಲ್ಲಿ ಏನೋ ಹೇಳಬೇಕು ಅಂತ ಇಷ್ಟಪಡ್ತೀನಿ, ಪ್ರತಿ ಚಿತ್ರದಲ್ಲಿ ಏನೋ ಏನೋ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಅದರಿಂದ ಏನೋ ಒಂದು ದಾರಿ ಹುಡುಕ್ತಾ ಇದ್ದೀನಿ ನಾನು. ಇದು ನನ್ನ ದಾರಿ ಅಷ್ಟೇ ಸಿನಿಮಾ, ನನ್ನ ಅಲ್ಟಿಮೇಟ್ ಗುರಿ ಇದಲ್ಲ, ಸಿನಿಮಾ ಅಲ್ಲ. ನನಗೆ ಗೊತ್ತು ಇದರಿಂದ ಏನ್ ಸಾಧ್ಯ. ಓಕೆ 50,000 ಜನ ಓ ಅಂತಾರೆ, ಓಕೆ ಕಿರಿಸ್ತಾರೆ, ಇದು ಮಾಡ್ತಾರೆ. ಆಮೇಲೆ ನಾನು ಹೋದ್ರ ಮೇಲೆ ಮಾಮೂಲಿ ಉಪೇಂದ್ರ ಅಷ್ಟೇ ಇದೇ ಶರ್ಟ್ ಹಾಕ್ಬೇಕು, ಇದೇ ಪ್ಯಾಂಟ್ ಹಾಕ್ಬೇಕು. ನಾನು ನಿಜವಾಗ್ಲು ಏನು ಮಾಡಕ್ ಸಾಧ್ಯ ಇಲ್ಲ, ಅಷ್ಟೇ ಅಲ್ಲ, ನನಗೆ ಬೇಕಾಗಿರೋದು ಈ ಪ್ರೀತಿ, ಈ ಗುಂಪು. ಇದರಿಂದ ನಾನು ಏನಾರ ಮಾಡಬೇಕು, ಮಾಡಿದ್ರೆ ವ್ಯವಸ್ಥಿತವಾಗಿ ಮಾಡ್ಬೇಕು. ನಾನು ಏನಾರ ನಿಮ್ಗಳು ಕಣ್ಣಿಗೆ ಮುಚ್ಚಿ ಮಣ್ಣರ್ಚೋದಕ್ಕೆ ನಾನೇನೋ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ ಅದು. ನನಗೆ ಯಾರ ಕಣ್ಣಿಗೂ ಮಣ್ಣರ್ಚೋದ್ ಬೇಕಲ್ಲ, ನನ್ನ ಆತ್ಮಕ್ಕೆ ನಾನು ಸರಿ ಇದ್ರೆ ಸಾಕು. ಅದೇ ಕರೆಕ್ಟ್ ಆಗಿ ಇದೀನಿ, ನಾನು ಕರೆಕ್ಟ್ ಆಗಿ ಇರ್ತೀನಿ. ನಾನು ಅದೇ ನನ್ನ ಕಾಪಾಡೋದು. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಬಡವರು ಇದ್ದಾರೆ, ನಾನು ಒಬ್ಬ ಬಡವಾಗಿದ್ದೆ, ನನಗೂ ಒಂದಿನ ಪ್ಯಾಂಟ್ ಹಾಕೊಳ್ಳ ಗತಿ ಇರಲಿಲ್ಲ. ನಾನು ಒಂದಿನ ಊಟಕ್ಕೆ ಒದ್ಲಾಡಿದ್ದೀನಿ, 5 ರೂಪಾಯಿ 10 ರೂಪಾಯಿ ಒದ್ಲಾಡಿದ್ದೀನಿ, ಅದನ್ನ ನಾನು ಮರೆಯೋದಿಲ್ಲ ಯಾವತ್ತು. ಅದಕ್ಕೆ ಇವತ್ತು 5 ಕೋಟಿ ಕೊಡ್ತೀನಿ ಅಂದ್ರೆ ನಾನು ಯಾವ ಚಿತ್ರಕ್ಕೂ ಸಹಿ ಆಗ್ತಾ ಇಲ್ಲ. ಇರ್ಲಪ್ಪ ನೀವು 5 ಕೋಟಿ ನೀವು ಇಟ್ಕೊಳ್ಳಿ, ನನಗೆ ಬೇಕಾಗಿಲ್ಲ. ನನಗೆ ಬೇಕಾದ ಜನಗಳ ಪ್ರೀತಿ, 2 ವರ್ಷ ಅಲ್ಲ 3 ವರ್ಷ ಕಷ್ಟ ಪಡ್ತೀನಿ. ಅದು ನಿಮ್ಗಳಿಗೆಲ್ಲ ಕಣ್ಮುಂದೆ ಇದೆ, ಕಣ್ಮುಂದೆ ಎಕ್ಸಾಂಪಲ್ ಇದೆ, ಎಲ್ಲ ಕೇಳ್ತಾರೆ 2 ವರ್ಷ ಸರ್ ಇನ್ನೂ ಚಿತ್ರ ಯಾಕೆ ಮಾಡಿಲ್ಲ ಅಂತ. ಬೇಡ ಮಾಡಲ್ಲ ನಾನು, ನನಗೆ ಖರ್ಚು ತೃಪ್ತಿ ಆಗೋರ್ಗು ನಿಮಗ್ ತೃಪ್ತಿ ಆಗೋರ್ಗು ಮಾಡೋರ್ಗು ಮಾಡಲ್ಲ. ಯಾಕಂದ್ರೆ 2 ವರ್ಷ ಅಲ್ಲ 5 ವರ್ಷ ಬಿಟ್ಟು ನೀವೆಲ್ಲ ಉಪೇಂದ್ರ ಮರೆಯಲ್ಲ ಅಂತ ನನಗೆ ಗೊತ್ತಿದೆ. ಯಾವತ್ತು ಉಪೇಂದ್ರ ಮರೀತಾರೆ ಗೊತ್ತಾ, ನಾನು ಆ ದುಡ್ಡಿಗೆ ಆಸೆ ಪಟ್ಬಿಟ್ಟು ಚಿತ್ರ